ಆತ್ಮೀಯ ಸ್ಯಾಂಡ್ ಬ್ರಿ ಆಪ್ಲಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ರೋಚಕ ಸೆನ್ಸೇಷನಲ್ ಅಪ್ಡೇಟ್, ಅಪ್ಪು ಕನಸು ನನಸಾಗುವ ಸಮಯ ಬಂದಾಯಿತು. ಪಿ ಆರ್ ಕೆ ಬ್ಯಾನರ್ನಲ್ಲಿ ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕರುನಾಳ ರತ್ನ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರ ಕನಸು ನನಸಾಗುವ ಸಮಯ ಬಂದೋದಾಗಿದೆ. ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ನಲ್ಲಿ ಯುವ ರಾಜ್ಕುಮಾರ್ ಅವರ ಸಿನಿ ಕರಿಯರ್ ಎರಡನೇ ಸಿನಿಮಾ ಸಟ್ಟೆರಲು ಸಜ್ಜಾಗಿದೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ ಸಿನಿಮಾದ ಟೈಟಲ್ ರಿವೀಲ್ ಮಾಡಲಿದೆ ಸಿನಿಮಾ ತಂಡ. ಮುಂದಿನ ವರ್ಷ ಸಿನಿಮಾದ ಶೂಟಿಂಗ್ ಪ್ರಾರಂಭ ಮಾಡಲಿದೆ. ಯುವ ಸಿನಿಮಾದಿಂದ ಕನ್ನಡದ ಸ್ಯಾಂಡಲ್ವುಡ್ಗೆ ಅಬ್ಬರಿಸಿದ ಯುವ ರಾಜ್ಕುಮಾರ್ ಅವರು ಮೊದಲ ಚಿತ್ರದಲ್ಲಿ ಅಬ್ಬರಿಸಿದರು. ಹೊಂಬಾಳ ಫಿಲ್ಮ್ಸ್ ಲಾಂಚ್ನದಲ್ಲಿ ವಿಜಯ್ ಕಿರಣ್ದೂರ್ ಅವರ ನಿರ್ಮಾಣ ಸಾರಥ್ಯದಲ್ಲಿ ಯುವ ಸಿನಿಮಾ ಅದ್ಧೂರಿಯಾಗಿ ತೆರೆ ಕಂಡಿತ್ತು. ಇದೀಗ ಎರಡನೇ ಸಿನಿಮಾಗೆ ರೆಡಿಯಾಗಿದ್ದಾರೆ. ಅಪ್ಪು ಕನಸಿನಂತೆ ಯುವ ಎರಡನೇ ಸಿನಿಮಾವನ್ನು ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತೊಮ್ಮೆ ರೀಲಾಂಚ್ ಮಾಡುತ್ತಿದ್ದಾರೆ. ದೊಡ್ಡ ಮನೆಯ ಕುಡಿ ಡಾಕ್ಟರ್ ರಾಜ್ಕುಮಾರ್, ಭಾರತೀಯ ಸಿನಿಮಾ ರಂಗದ ಧ್ರುವತಾರೆ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾವನ್ನು ರಾಜ್ಕುಮಾರ್ ಅವರ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಅಪ್ಪುರವರ ಆಸೆಯಂತೆ ಪಿ ಆರ್ ಕೆಯಲ್ಲಿ ನಿರ್ಮಾಣವಾಗಲದಲ್ಲೇ ಯುವ ರಾಜ್ಕುಮಾರ್ ಅವರ ಸಿನಿಮಾ. ಅಪ್ಪು ಕನಸಿಗೆ ಮತ್ತೊಂದು ದೊಡ್ಡ ನಿರ್ಮಾಣ ಸಂಸ್ಥೆಗಳು ಕೈ ಜೋಡಿಸಿವೆ. ಪಿ ಆರ್ ಕೆ ಸಂಸ್ಥೆಯೊಡನೆ ಜಯಣ್ಣ ಫಿಲ್ಮ್ಸ್, ಕೆ ಆರ್ ಜಿ ಸ್ಟುಡಿಯೋ ಸೇರಿ ಯುವ ಸಿನಿಮಾ ಜಂಟಿ ಕೊಲಾಬರೇಷನ್ನಲ್ಲಿ ನಿರ್ಮಾಣ ಮಾಡುತ್ತದೆ. ಇದು ಅದ್ಧೂರಿ ವೆಚ್ಚದಲ್ಲಿ ತಯಾರಾಗಲಿರುವ ಸಿನಿಮಾವಂತೆ 3 ದಿಗ್ಗಜ ಸಂಸ್ಥೆಗಳ ನೇತೃತ್ವದಲ್ಲಿ ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾ ನಿರ್ಮಾಣವಾಗುತ್ತಿರುವುದು ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಗದಿ ಗೆಲ್ಲಿಸಿದೆ. ಪಿ ಆರ್ ಕೆ ಸಂಸ್ಥೆ, ಜಯಣ ಫಿಲ್ಮ್ಸ್ ಹಾಗೂ ಕೆ ಆರ್ ಜಿ ಸ್ಟುಡಿಯೋಸ್ ಜಂಟಿ ಸಹಭಾಗಿತ್ವದಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಲಿದೆ. ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾಕ್ಕೆ ರೋಹಿತ್ ಪದಕಿರವರು ನಿರ್ದೇಶನ ಮಾಡಲಿದ್ದಾರೆ. ದಯವಿಟ್ಟು ಗಮನಿಸಿ, ಹಾಗೂ ಉತ್ತರಾಖಂಡ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿರುವ ರೋಹಿತ್ ಪದಕಿರವರು ಇದೀಗ ಈ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ. ಮೈಸೂರಿನ ಅಂಬಾರಿ ದಿವಸ ಅಧಿಕೃತವಾಗಿ ಸಿನಿಮಾ ಅನೌನ್ಸ್ ಮಾಡಲಿದೆ ಸಿನಿಮಾ ತಂಡ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ ಸಿನಿಮಾದ ಟೈಟಲ್ ರಿವೀಲ್ ಆಗಲಿದೆ. ಮುಂದಿನ ವರ್ಷ ಸಿನಿಮಾದ ಶೂಟಿಂಗ್ ಪ್ರಾರಂಭಗೊಳ್ಳಲಿದೆ. ಇತ್ತೀಚೆಗಷ್ಟೇ ಯುವ ಅವರು ವೈಯಕ್ತಿಕ ವಿಚಾರಗಳಿಂದ ಸುದ್ದಿಯಾಗಿದ್ದರು. ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ನಡೆಯುತ್ತಿರುವ ಮೊದಲ ವಿಚ್ಛೇದನೆ ಎಂಬುದು ಇದು ಬಹಳ ವಿಪರ್ಯಾಸದ ಸಂಗತಿ. ಈ ಕಾರಣಕ್ಕೆ ಅಣ್ಣವರ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಆಗಿತ್ತು. ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರು ಆದರ್ಶ ದಂಪತಿಗಳಿಗೆ ಸ್ಯಾಂಡಲ್ವುಡ್ನಲ್ಲಿ ಸೊಗಸಾಗಿ ಬಾಳಿದರು. ಅವರ ಮಕ್ಕಳು ಕೂಡ ಅದನ್ನೇ ಅನುಸರಿಸಿದ್ದಾರೆ. ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಆದರ್ಶ ದಂಪತಿಗಳಾಗಿ ಕಾಣಿಸಿಕೊಂಡಿದ್ದಾರೆ, ಜೀವನವನ್ನು ನಡೆಸುತ್ತಾ ಬಂದಿದ್ದಾರೆ. ಯುವ ರಾಜ್ಕುಮಾರ್ ಅವರ ವಿಚ್ಛೇದನ ಅರ್ಜಿ ಸಲ್ಲಿಸುವ ಮೂಲಕ ರಾಜ್ ಕುಟುಂಬದಲ್ಲಿ ಮೊದಲ ಡಿವೋರ್ಸ್ ಎಂಬ ಸುದ್ದಿ ಎಲ್ಲ ಕಡೆ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಹೈ ಬಜೆಟ್ ಸಿನಿಮಾವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡುತ್ತಿದ್ದು ಅಪ್ಪುರವರ ಕನಸನ್ನು ನನಸು ಮಾಡಲು ಸಜ್ಜಾಗಿದ್ದಾರೆ ದೊಡ್ಡ ಮನೆಯ ಸೊಸೆ. ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾಗಳ ರೋಚಕ ಲೇಟೆಸ್ಟ್ ಅಸ್ಟ್ರಾನಿಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಧೀಮಾ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಲಪ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಅಂಡರ್ಸ್ಟ್ಯಾಂಡ್ ವಾಟ್ ಆಫ್ ಅಪ್ಡೇಟ್ಸ್ ಆನ್ ಕಂಡ ಆಫ್ ಫಿಲ್ಮ್ ಇಂಡಸ್ಟ್ರಿ ಟೆಲಿಸೀಸ್ಟ್ ಅಸ್ಟ್ರಾನಿಸ್ಟಿಂಗ್ ಅಪ್ಡೇಟ್ಸ್ ಆನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್. ಬೇರೆ ಸ್ಯಾಂಡಲ್ವುಡ್ ರಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ರೋಚಕ ಸೆನ್ಸೇಷನಲ್ ಅಪ್ಡೇಟ್, ಅಪ್ಪು ಕನಸು ನನಸಾಗುವ ಸಮಯ ಬಂದಾಯಿತು. ಪಿ ಆರ್ ಕೆ ಬ್ಯಾನರ್ನಲ್ಲಿ ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕರುನಾಳ ರತ್ನ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರ ಕನಸು ನನಸಾಗುವ ಸಮಯ ಬಂದೋದಾಗಿದೆ. ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ನಲ್ಲಿ ಯುವ ರಾಜ್ಕುಮಾರ್ ಅವರ ಸಿನಿ ಕರಿಯರ್ ಎರಡನೇ ಸಿನಿಮಾ ಸಟ್ಟೆರಲು ಸಜ್ಜಾಗಿದೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ ಸಿನಿಮಾದ ಟೈಟಲ್ ರಿವೀಲ್ ಮಾಡಲಿದೆ ಸಿನಿಮಾ ತಂಡ. ಮುಂದಿನ ವರ್ಷ ಸಿನಿಮಾದ ಶೂಟಿಂಗ್ ಪ್ರಾರಂಭ ಮಾಡಲಿದೆ. ಯುವ ಸಿನಿಮಾದಿಂದ ಕನ್ನಡದ ಸ್ಯಾಂಡಲ್ವುಡ್ಗೆ ಅಬ್ಬರಿಸಿದ ಯುವ ರಾಜ್ಕುಮಾರ್ ಅವರು ಮೊದಲ ಚಿತ್ರದಲ್ಲಿ ಅಬ್ಬರಿಸಿದರು. ಹೊಂಬಾಳ ಫಿಲ್ಮ್ಸ್ ಲಾಂಚ್ನದಲ್ಲಿ ವಿಜಯ್ ಕಿರಣ್ದೂರ್ ಅವರ ನಿರ್ಮಾಣ ಸಾರಥ್ಯದಲ್ಲಿ ಯುವ ಸಿನಿಮಾ ಅದ್ಧೂರಿಯಾಗಿ ತೆರೆ ಕಂಡಿತ್ತು. ಇದೀಗ ಎರಡನೇ ಸಿನಿಮಾಗೆ ರೆಡಿಯಾಗಿದ್ದಾರೆ. ಅಪ್ಪು ಕನಸಿನಂತೆ ಯುವ ಎರಡನೇ ಸಿನಿಮಾವನ್ನು ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು
ಮತ್ತೊಮ್ಮೆ ರೀಲಾಂಚ್ ಮಾಡುತ್ತಿದ್ದಾರೆ. ದೊಡ್ಡ ಮನೆಯ ಕುಡಿ ಡಾಕ್ಟರ್ ರಾಜ್ಕುಮಾರ್ ಭಾರತೀಯ ಸಿನಿಮಾ ರಂಗದ ಧ್ರುವತಾರೆ, ನಟ ಸಾರ್ವಭೌಮ ಡಾಕ್ಟರ್